ಇದ್ದೀರ ಸರ್, ನಿಮ್ಮದು ಬೇರೆ ಥರನೇ ಪಾತ್ರ ಮಾಡಿರ್ತಕ್ಕಂಥ ಪಾತ್ರ ಇದು ಅಲ್ಲ. ಮುಂಚೆ ಸ್ಪೋರ್ಟ್ಸ್ ಮಾಸ್ಟರ್ ಆಗಿ ಬೇರೆ ಸಿನಿಮಾ ತುಂಬ ಕಾಮಿಡಿಯಾಗಿ ಮಾಡಿದ್ರು, ಬಟ್ ಸ್ವಲ್ಪ ಸೀರಿಯಸ್ ಇದೆ. ಇದು ಹೇಗಿತ್ತು ಸರ್ ನಿಮ್ಮ ಸೀರಿಯಸ್ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸೀರಿಯಸ್ ಮಾತ್ರ ಅಲ್ಲ, ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಎಂಟರ್ಟೈನಿಂಗ್ ಸಿನಿಮಾ ಇದು, ಸೀರಿಯಸ್ಸು ಇರುತ್ತೆ. ಏನಂದರೆ ಆ ಸನ್ನಿವೇಶ ಅದನ್ನು ಕೇಳುವಂಥದ್ದು. ನನ್ನ ನೀವು ಗೆಟಪ್ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಮೀಸೆ ಬಿಟ್ಕೊಂಡು ತುಂಬ ಒಂದು ಸ್ವಲ್ಪ ಒಬ್ಬ ಪಿ ಟಿ ಮಾಸ್ಟರ್. ಆವಾಗೇನಾಗಿತ್ತು, ಶರಣ್ ಪಿ ಟಿ ಮಾಸ್ಟರ್ ಶರಣ್ ಥರದಲ್ಲಿತ್ತು ಪಿ ಟಿ ಮಾಸ್ಟರು, ಇಲ್ಲಿ ಒಬ್ಬ ಪಿ ಟಿ ಮಾಸ್ಟರ್ ಥರ ಶರಣ್ ಇರ್ತಾನೆ. ಸೊ ಅದು ನಿಮಗೆ ಸೀರಿಯಸ್ ಅಂತ ಅನ್ನಿಸ್ತಾ ಇದೆ, ಬಟ್ ಎಂಟರ್ಟೈನ್ ಮಾಡ್ತಾರೆ ಶರಣ್ನು. ಜಾಗ ಎಲ್ಲೆಲ್ಲಿ ಬೇಕು, ಯಾವ್ಯಾವ ಜಾಗದಲ್ಲಿ ಹೆಂಗೆ ಆ ಪಿ ಟಿ ಮಾಸ್ಟರ್ ಮನೋಹರ ಅಂತ ಇದರ ಕ್ಯಾರೆಕ್ಟರ್ ಹೆಸರು, ಮನೋಹರ ಎಲ್ಲೆಲ್ಲಿ ಯಾವ್ಯಾವ ಘಟ್ಟದಲ್ಲಿ ಯಾವ್ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅದನ್ನು ಕರೆಕ್ಟಾಗಿ ಅಲ್ಲಲ್ಲಲ್ಲಲ್ಲಿ ಅದನ್ನೇ ಮಾಡಿದ್ದೀನಿ. ಒಂದು ಹೊಸ ಶರಣ್ ಸಿಗ್ತಾನೆ ಸಿನಿಮಾದಲ್ಲಿ. ಸರ್, ಸಿನಿಮಾದಲ್ಲಿ 70% ಕಾಮಿಡಿ, 30% ಸೀರಿಯಸ್ನೆಸ್ ಅಂತ ಡೈರೆಕ್ಟರ್ ಹೇಳಿದ್ರು. ನನಗೆ ಇದರ ಪ್ರಪೋರ್ಷನ್ ಗೊತ್ತಿಲ್ಲ ಸರ್ ನನಗೆ, ಯಾಕೆ ಅಂತ ಕೇಳಿ. ನಾನು ನನ್ನ ಜೊತೆಯಲ್ಲಿ ಇಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ, ನಾನು ಸಿನಿಮಾನ ನೋಡಲ್ಲ. ನಾನು ಎಲ್ಲ ನಿಮ್ಮಗಳ ಜೊತೆಯಲ್ಲಿ ನಾನು ಥಿಯೇಟ್ರಿಗೆ ಹೋಗೇನೆ ಸಿನಿಮಾ ನೋಡೋದು. ನಾನು ಅವತ್ತು ಸಾಂಗ್ ರಿಲೀಸ್ ಆಯ್ತಲ್ಲ, ಅವತ್ತು ಸಾಂಗ್ ರಿಲೀಸ್ ದಿವಸವೂ ಫಸ್ಟ್ ಟೈಮ್ ಆ ಜನಗಳ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ದು. ಟ್ರೇಲರ್ ರಿಲೀಸ್ ಆಯ್ತಲ್ಲ, ಆ ಟ್ರೇಲರ್ ರಿಲೀಸನ್ನು ಕೂಡ ನಿಮ್ಮಗಳ ಜೊತೆಯಲ್ಲೇ ಕೂತ್ಕೊಂಡು ನೋಡಿದ್ದು. ನಾನು ಸಿನಿಮಾನು ಅಷ್ಟೇ, ಫಸ್ಟ್ ಡೇ ಫಸ್ಟ್ ಶೋ ನಾವೇನು ಹೋಗ್ತೀವಲ್ಲ ಎಲ್ಲರೂ ಒಟ್ಟಿಗೆ, ಅವತ್ತೇ ಸಿನಿಮಾ ನೋಡೋದು ನಾನು. ಹಾಗಾಗಿ ಈ ಪ್ರಪೋಷನ್ ಇದೆ ಗೊತ್ತಾ, 70-30 ಅಂತನ್ನುವಂಥದ್ದು ನನಗೆ ಇದು ನಿಜವಾಗ್ಲೂ ಗೊತ್ತಿಲ್ಲ. ಸ್ಕ್ರಿಪ್ಟ್ ಕೇಳಿದ್ದು ಅವಾಗ, ಅದಾದಮೇಲೆ ಆ್ಯಕ್ಟ್ ಮಾಡಿದ್ದೀನಿ, ಡಬ್ಬಿಂಗ್ ಮಾಡಿದ್ದೀನಿ. ಅದು ಬಿಟ್ಟರೆ ಸಿನಿಮಾ ರೂಪುಗೊಂಡಿರುವಂಥದ್ದು ಎಲ್ಲ ಅವ್ರಗಳ ಕೆಲಸ ಅದು. ಸೊ ಇವತ್ತು ನಿಮ್ಗಳ ಜೊತೆಲೇ ಸಿನಿಮಾ ನೋಡೋದು, ನಾನು ನೋಡಿಲ್ಲ ಸಿನಿಮಾ. ಶರಣ್ ಅವ್ರನ್ನ ಕೆಲವು ದಶಕಗಳಿಂದ ಕಾಮಿಡಿಯಾಗಿ ನೋಡಿದ್ದಾರೆ, ತುಂಬಾ 90% 100% ಇಲ್ಲ. ಇದು ನೀವು ಟ್ರೈಲರ್ ನೋಡೋಂಗೆ ಹೇಳ್ತಾ ಇದ್ದೀರಾ, ಟ್ರೈಲರಲ್ಲಿ ಹಂಗೆ ಅನ್ನಿಸ್ಬೋದೇನೋ, ಆದರೆ ಸಿನಿಮಾದಲ್ಲಿ ಹಂಗೆ ಹೋಗಿಲ್ಲ. ನಾನು ನಾನು ಯಾವತ್ತೂ ಕೂಡ ಚೆನ್ನಾಗಿ ಇದನ್ನ ಹಿಂಗೆ ಹೇಳ್ಬೋದು ನೋಡಿ, ನನ್ನ ಗ್ರೌಂಡಲ್ಲಿ ನನ್ನ ಆಟ ಅಂದರೆ ಕಾಮಿಡಿ, ಕಾಮಿಡಿ ಅನ್ನೋ ಕ್ಷೇತ್ರದಲ್ಲಿ ನನ್ನ ಎಂಟರ್ಟೈನ್ಮೆಂಟ್ ಅನ್ನುವ ಒಂದು ಕ್ಷೇತ್ರದಲ್ಲಿ ನಾನು ನನ್ನ ಆಟ ಒಂದು ಆಟ ಆಡ್ತಾ ಇದ್ದೆ. ಬಟ್ ಅದೇ ಗ್ರೌಂಡಲ್ಲಿ ಬೇರೆ ಆಟ ಆಡಿದ್ದೀನಿ, ನಾನು ಗ್ರೌಂಡ್ ಬಿಟ್ಟು ಹೋಗಿಲ್ಲ. ಅಂದರೆ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ನನ್ನ ಗ್ರೌಂಡ್ ಅನ್ನೋದಾದರೆ ನಾನು ಆಟ ಬೇರೆ ಆಗಿದೆ, ಗ್ರೌಂಡ್ ಬೇರೆ ಆಗಿಲ್ಲ. ಸೊ ಅದೇ ಗ್ರೌಂಡಲ್ಲಿದ್ದೀನಿ, ಆಟ ಬೇರೆ ಆಡಿದ್ದೀನಿ ಅಷ್ಟೇ. ಖೋಖೋ ಆಟ ಆಡಿದ್ದೀನಿ, ಖೋಖೋ ಆಡಿದ್ದೀನಿ. ನಾನು ತೀರಾ ಸೀರಿಯಸ್ ಅಂತ ನೀವು ಹೇಳಿದ್ರೆ ಸೀರಿಯಸ್ ಅಂತಲ್ಲ, ಎಂಟರ್ಟೈನ್ ಮಾಡ್ತೀನಿ ನಾನು ನಿಮಗೆ. ಆದರೆ ಶರಣ್ ಒಂದು ಥರದಲ್ಲಿ ಎಂಟರ್ಟೈನ್ ಮಾಡ್ತಿದ್ನಲ್ಲ, ಅದಲ್ಲ. ಶರಣ್ ಹೆಂಗಪ್ಪ ನಗಿಸ್ತಾನೆ ಅಂತ ಅಂದ್ಬಿಟ್ಟು ಬಂದ್ವಿ, ಬೇರೆ ಏನೋ ಇದೆಯಲ್ಲ ಸಿನಿಮಾ. ನೋ, ನಾವು ಅವರೇನು ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಥಿಯೇಟ್ರಿಗೆ ಬಂದಿದ್ದಾರೆ, ಅವರು ಯಾರಿಗೂ ಕೂಡ ನಾನು ಆ ನಿರೀಕ್ಷೆಯನ್ನು ಹುಸಿ ಮಾಡಲ್ಲ. ಅವ್ರನ್ನ ಎಂಟರ್ಟೈನ್ ಮಾಡೇ ಕಳಿಸ್ತೀವಿ, ಅದರ ಜೊತೆಯಲ್ಲಿ ಬೇರೆ ಒಂದು ವಿಚಾರವನ್ನು ಟಚ್ ಮಾಡಿದ್ದೀವಿ ನಾವು ಅದನ್ನು. ಸೊ ಶರಣ್ ಕಾಮಿಡಿ ಮುಖಾಂತರ ಈ ಥರದೊಂದು ವಿಚಾರನೂ ಹೇಳ್ಬೋದಾ ಅಂತ ಅನ್ನೋದಿದೆ ಗೊತ್ತಾ. ಈ ಕಾಂಬಿನೇಷನ್ ಫಸ್ಟ್ ಟೈಮ್, ಅದಕ್ಕೆ ನಿಮಗೆಲ್ಲರಿಗೂ ಸೀರಿಯಸ್ ಸೀರಿಯಸ್ ಅನ್ನಿಸ್ತಾ ಇದೆ. ಅದು ಫೋಟೋ ಗಿಟೋನು ಸ್ವಲ್ಪ ನಮ್ಮ ಡೈರೆಕ್ಟ್ರು ಹಂಗೆ ಇಲ್ಲಿಗೆ ರಾನೋಡಿ ಇಲ್ಲ ಅದಕ್ಕೆ ಬಂದಿದ್ದು ಹಂಗೆ ಹಾಕಿದ್ದಾರೆ. ಬಟ್ ಅದು ಇರುತ್ತೆ, ನಾನು ಹೇಳಿದೀನಿ 70 ಭಾಗ ಕಾಮಿಡಿ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಹೇಳಿದೆ, ಆ ನೋಡಿ ಡೈರೆಕ್ಟ್ರ್ ಇಲ್ಲೇ ಇದ್ದಾರೆ. ನಾನು ಏನಂತ ಕೇಳಿ ಅವ್ರಿಗೆ, ನಾನು ಏನಂತ ಕೇಳಿ, ಏನಂತ ಹೇಳಿ ಅದೇ ಹೇಳಿದ್ದವ್ರೆ ಅದಲ್ಲ, ನಾನೇನಂತ ಹೇಳಿದ್ರಿ ಸಿನಿಮಾ ನಾನು ನೋಡಿಲ್ಲ ಅಂತ ಹೇಳಿದ್ರೆ ಕೇಳಿ, ನಾ ಸಾಂಗು ಟ್ರೇಲರು ನಾ ಡೈರೆಕ್ಟರ್ ಇಲ್ಲೇ ಇದ್ದಾರೆ ಕೇಳಿ. ನಾನು ಇದು ಮಾತ್ರ ಅಲ್ಲ, ಇದು ಮಾತ್ರ ನಾನು ಯಾವುದೇ ಸಿನಿಮಾ ನಾನು ಎಡಿಟಿಂಗ್ ಟೂಲ್ಗೆ ಹೋಗಲ್ಲ ನಾನು. ಆಮೇಲೆ ಬಂದು ಮಾನಿಟರ್ ನೋಡೋದನ್ನು ಕಮ್ಮಿನೇ ಸರ್, ನಾನು ಡೈರೆಕ್ಟರ್ ಇಲ್ಲೇ ಇದ್ದಾರೆ ಕೇಳಿ ನೋಡಿ ಸರ್ ಅಂತ. ನಾನು ಮಾನಿಟರ್ನು ನೋಡಲ್ಲ ಜಾಸ್ತಿ, ಯಾಕಂದ್ರೆ ಒಬ್ಬ ನಿರ್ದೇಶಕರು ಇರ್ತಾರೆ. ಸೊ ನನ್ನ ಕೆಲಸ ಒಬ್ಬ ಅವರ ವಿಷನನ್ನು ಸಾಕಾರಗೊಳಿಸೋದಕ್ಕೆ ನಾನೊಂದು ಟೂಲು. ಇದು ನಾನು ಅವರ ವಿಷನ್ಗೆ ಕರೆಕ್ಟಾಗಿ ಓಡ್ತಾ ಇದ್ದೀನಿ ಅಂತ ಅನ್ನೋದಾದರೆ ನನ್ನ ಕೆಲಸ ಅಷ್ಟೇ. ನಿಮ್ಗಳ ಜೊತೆಯಲ್ಲೇ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀನಿ ಅಷ್ಟೇ. ಸರ್, ಈಗ ಟ್ರೈಲರ್ ನೋಡೋದು ಕೆಲವರು ಇಡೀ ಸಿನಿಮಾ ಸ್ಟೋರಿ ಹೇಳ್ಬಿಟ್ರೆ ಟ್ರೈಲರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, ಅವ್ರು ಭಾಳ ಕಿಲಾಡಿ ಇದ್ದಾರೆ, ಫುಲ್ ಕತೆ ಹೇಳ್ದಂಗೆ ಹೇಳಿದ್ದಾರೆ ಹೇಳಿದ್ದಾರೆ, ಬೇರೆ ಮ್ಯಾಟ್ರ್ ಇಟ್ಟಿದ್ದಾರೆ. ಮತ್ತೆ ನೀವು ಅಂದರೆ ಇದು ಯಾವ ಧಾಟಿಯ ಸಿನಿಮಾ ಅಂತ ಅನ್ನೋದಿದೆ ಗೊತ್ತಾ, ಇದು ಯಾವ ಧಾಟಿಯ ಸಿನಿಮಾ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಕತೆ ಥರ ಕಟ್ ಮಾಡಬೇಕು. ಸೊ ಇದು ಈಗೇನು ಹೇಳಿದಾರಲ್ಲ ಕತೆ, ಅದು ಹೌದು, ಅದೇ ಅಲ್ಲ, ಎಲ್ಲನೂ ಅದೇ ಸಿನಿಮಾ ಅಲ್ಲ. ಅದರ ಜೊತೆಯಲ್ಲಿ ಸರ್, ಯಾಕಂದರೆ ಅದು 2-2.5 ನಿಮಿಷದ ಟ್ರೈಲರು, ಇದು 2.5 ಗಂಟೆ ಸಿನಿಮಾ ಆಗುತ್ತೆ.
ಇಲ್ಲಿ ಬೇರೆ 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 ಟ್ವಿಸ್ಟ್ಗಳನ್ನು ಇಟ್ಟಿರುವಂಥದ್ದು. ಏನು ಧಾಟಿ ನೀವು ನೋಡಿದ್ರಲ್ಲ ಟ್ರೈಲರು, ಆ ಧಾಟಿಯ ಸಿನಿಮಾನೇ. ನನಗೆ ಆ್ಯಕ್ಚುಲಿ ಡ್ಯಾನ್ಸ್ ಅವ್ರಿಗೆ ಗೊತ್ತು, ಅವ್ರಿಗೆ ಡ್ಯಾನ್ಸ್ ಬದಲು ಬೇರೆ ಥರದಲ್ಲಿ ರುಬ್ಬಿದ್ದಾರೆ. ಬೆಳಗ್ಗೆ 4:30 ನಂದು ಟ್ರೈನಿಂಗ್ ಸೆಷನ್ ಆಗ್ತಾ ಇದ್ದಿದ್ದು, ಯಾಕಂದರೆ ನಮ್ಮ ಮಾಮೂಲು ಈ ಗ್ರೌಂಡ್ಗಳಲ್ಲೇ ಹೋಗಿ ನಾನು ಟ್ರೈನ್ ಮಾಡ್ತಾಯಿದ್ದೆ. ಯಾಕಂದರೆ ಇದಕ್ಕೆ ಅಂತಲೇ ಈ ಖೋಖೋಗೇನೆ ಬೇರೆ ಥರದ್ದು ಗ್ರೌಂಡ್ ಇರುತ್ತೆ, ಸೊ ಆ ಗ್ರೌಂಡ್ಗೆ ಹೋಗಿ ನಾನು ಕಲ್ತಿದ್ದಂಥದ್ದು. ಬೆಳಕು ಬರೋಕ್ಕಿಂತ ಮುಂಚೆನೇ ಬಂದುಬಿಡಬೇಕು ನಾವು. ಸೊ ಮೈ ಸೆಷನ್ಸ್ ಯೂಸ್ ಟು ಸ್ಟಾರ್ಟ್ ಅರೌಂಡ್ 4:30 ಇನ್ ದಿ ಮಾರ್ನಿಂಗ್. 4:30 ಸ್ಟಾರ್ಟ್ ಆಗ್ತಿತ್ತು ಸರ್ ಬೆಳಗ್ಗೆ. ಸ್ಟಾರ್ಟ್ ಆಗಿ ಒಂದು 6:30 ಚುಮ್ ಚುಮ ಅಂತ ಬೆಳಕು, ಎಲ್ಲ ಜಾಗಿಂಗು ವಾಕಿಂಗು ಅಂತ ಬರ್ತಿದ್ದಂಗೆ ಬಂದುಬಿಡ್ತಿದ್ದೆ. ಮತ್ತು ಮತ್ತೆ ಸಾಯಂಕಾಲ, ಕೆಲವೊಂದು ಟೈಮು ಶೂಟಿಂಗ್ ಇರೋ ಸ್ವಲ್ಪ ದಿವಸ ಸಾಯಂಕಾಲವೂ ಬೇಕು ಅಂತಂದಾಗ ಗ್ರೌಂಡ್ ಎಲ್ಲ ಖಾಲಿ ಆಗುತ್ತಲ್ಲ, ಎಲ್ಲ ಊಟ ಮಾಡಿ ಡಿನ್ನರ್ ಆಗಿ ಎಲ್ಲರದು ಮಲ್ಕೊಳ್ಳೋ ಟೈಮಲ್ಲಿ ನಾವು ಮಾಡ್ತಿದ್ವಿ, ಮತ್ತು ನೈಟು ಮಾಡ್ತಿದ್ವಿ. ಸೊ ಯಾಕಂದರೆ ನಾನೊಬ್ಬ ಖೋಖೋ ಕೋಚ್ ಅನ್ನೋ ಥರ, ಅಥವಾ ಇನ್ನು ಪಿ ಟಿ ಮಾಸ್ಟರ್ ಅಂತ ಆಗ್ತೀನಿ ಅಂತ ಅನ್ನೋದಾದರೆ ಅದಕ್ಕೆ ಜಸ್ಟಿಫೈ ಮಾಡೋದಕ್ಕೆ ನನಗೊಂದಿಷ್ಟು ಅಂದರೆ ಜನಕ್ಕೆ ನೋಡಿದಾಗ ಹೌದು ಇವನೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ಇವನೊಬ್ಬ ಕೋಚು ಅಂತ ಅನ್ನೋದು ಬೇಕು, ಒಬ್ಬ ಪಿ ಟಿ ಮಾಸ್ಟರ್ ಅನ್ನೋದು ಬೇಕು, ನಿಮಗೆ ಅದು ಕಾಣ್ತಾ ಇದೆ. ಸೊ ಇದನ್ನು ನಾವು ಅಚೀವ್ ಮಾಡಬೇಕು ಅಂತಂತಂದರೆ ಅದ್ರ ಹಿಂದೆ ಇಷ್ಟು ಕೆಲಸ ಆಗಿರಬೇಕಾಗಿತ್ತು. ನಾನು ಮಾಡಿದೆ ಅಂತ ಅನ್ನೋದಲ್ಲ, ಪಾತ್ರ ಕೇಳ್ತು, ಪಾತ್ರ ಡಿಮ್ಯಾಂಡ್ ಮಾಡ್ತು, ನಾನು ಮಾಡಿದೆ ಅಷ್ಟೆ. ನನಗೆ ಸೀರಿಯಸ್ ಅಥವಾ ಕಾಮಿಡಿ ಹಾಗೆ ನಾನು ಅದನ್ನು ನಾನು ಯಾವತ್ತೂ ಅದನ್ನು ಬೈಫರ್ಕೇಟ್ ಮಾಡಲ್ಲ ಸರ್. ಯಾಕಂದರೆ ಇಲ್ಲಿ ಪಾತ್ರಗಳಿದೆ ಗೊತ್ತಾ, ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಕಾಮಿಡಿ ಅನ್ನೋ ಅಂಥ ಒಂದು 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 ಕ್ಷೇತ್ರ ಇದೆಯಲ್ಲ ಸರ್, ಅದು ತುಂಬ ವಿಶಾಲವಾದಂಥದ್ದು ಸರ್. ನನಗೆ ಅದನ್ನು 5% ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೂ ಒಂದು ಒಂದು ಜೀವಿತಾವಧಿ ಕಾಲ ಸಾಲಲ್ಲ. ಆ್ಯಕ್ಚುಲಿ ನಾನೇನು ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲೇ ಬೇರೆ ಬೇರೆ, ಯಾಕಂದರೆ ನೀವು ನನ್ನ ಹಿಂದಿನ ಸಿನಿಮಾಗಳನ್ನ ನೋಡಿರ್ತೀರಾ. ಜಯಲಲಿತಾದಲ್ಲಿ ಯಾವುದೋ ಒಂದು ಹುಡುಗಿಯಾಗಿ ಬೇರೆ ಅನ್ನೋದೋ ಥರದಲ್ಲಿ ಇದ್ದೆ, ಮತ್ತು ರ್ಯಾಂಬೋ ಬರೀ ಕಾರಿನ ಒಂದು ಒಂದು ಟ್ರಾವೆಲ್ ಇದು, ಅವತಾರ ಪುರುಷ ಒಂದು ವಾಮಾಚಾರದ ಬಗ್ಗೆ ಇಟ್ಕೊಂಡು ಒಂದು ಸಿನಿಮಾ, ಇದು ಒಂದು ಸ್ಪೋರ್ಟ್ಸ್ ಸಿನಿಮಾ, ಈ ಥರದ ಒಂದು ಕಾಂಬಿನೇಷನ್ ಇದೆ ಗೊತ್ತಾ. ಕಾಮಿಡಿ ಲವ್, ಕಾಮಿಡಿ ಥ್ರಿಲ್ಲರು ಅಥವಾ ಕಾಮಿಡಿ ಸಸ್ಪೆನ್ಸು, ಇದು ಕಾಮಿಡಿ ಸ್ಪೋರ್ಟ್ಸ್ ಮತ್ತು ಕಾಮಿಡಿ ಎಮೋಷನ್ ಎರಡಿದೆ. ಸೊ ಈ ಕಾಂಬಿನೇಷನ್ಸ್ ಇದೆಯಲ್ಲ, ಈ ಕಾಂಬಿನೇಷನ್ ಜೊತೇಲಿ ಆಟಾಡ್ತೀನಿ. ತೀರಾ ಸೀರಿಯಸ್ ಅಂತ ಅನ್ನೋದು ನನಗಿನ್ನೂ ಗೊತ್ತಿಲ್ಲ, ನೋಡೋಣ ನಿಮ್ಮ ನಿಮ್ಮ ಈ ಈ ಸಿನಿಮಾಗಳು ಎಲ್ಲನೂ. ಯಾಕಂದರೆ ನನಗೆ ಸಿನಿಮಾ ಸಿನಿಮಾದ ಮೇಲೇ ನಾನು ಅದನ್ನು ಕಲ್ತ್ಕೊಳ್ತಾ ಹೋಗ್ತೀನಿ. ಈ ಸಿನಿಮಾ ಹಿಂಗೆ ಮಾಡಿದ್ದಕ್ಕೆ ಹೆಂಗೆ ತೊಗೊಂಡ್ರು ಜನ ಅಂತನ್ನೋವಂಥದ್ದು, ಅದು ನನಗೆ ಅನ್ನೋದಲ್ಲ ಸರ್, ಜನಕ್ಕೆ ಅಂತನ್ನುವಂಥದ್ದು. ಇವತ್ತು ಭಾಳ ಪ್ರೀತಿಯಿಂದ ನಗಿಸೋವಂಥ ಒಂದು ಒಂದು ಜಾಗನ ಕೊಟ್ಟಿದ್ದೀರ ನೀವೆಲ್ಲರೂ ಕೂಡ, ನಗಸಪ್ಪ ನನ್ನನ್ನು ಅಂತ. ಯಾಕಂದರೆ ಪುಣ್ಯದ ಕೆಲಸ ನಗಿಸೋವಂಥದ್ದು, ಅಷ್ಟು ಪವಿತ್ರವಾದ ಕೆಲಸ ಇವತ್ತು ನನಗೆ ಕೊಟ್ಟು ಕುಂಡ್ರಿಸಿದ್ದೀರಾ. ನೆಕ್ಸ್ಟ್ ಡಿಸಿಷನ್ನು ನೀವೇ ತಗೊಳ್ಳೋದಂಥದ್ದು, ನನ್ನ ಡಿಸಿಷನ್ ಏನೂ ಇಲ್ಲ. ನೀವು ಯಾವುದರಲ್ಲಿ ಶರಣ್ ಇಷ್ಟಪಡ್ತೀರಾ ಶರಣ್ ಅದಾಗಿರ್ತಾರೆ ಅಷ್ಟೆ. ಸರ್ ಮೊನ್ನೆ ಡಿಕೆಡೆಗೆ ಹೋಗಿದ್ದೀನಿ ನೀವು, ಆ ಶಿವಣ್ಣ ಟ್ರೈಲರ್ ನೋಡಿ ಏನಂದ್ರೆ ಸರ್? ವಾವ್ ಸರ್, ಅವ್ರ ಆಶೀರ್ವಾದ ಇದೆ ಗೊತ್ತಾ ನನಗೆ. ನಾನು ಭಾಳ ಸಲ ಅಲ್ಲಿ ಸ್ಟೇಜ್ ಮೇಲೂ ಕೂಡ ಹೇಳಿದೆ ನಾನು, ಅವರ ಸಪೋರ್ಟ್ ಇದೆ ಗೊತ್ತಾ ಸರ್. ನಾನು ನನ್ನ 3ನೇ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಜೊತೆಯಲ್ಲಿ ಒಂದು ತುಂಬ ದೊಡ್ಡ ಪಾತ್ರ ಮಾಡುವಂಥ ಅವಕಾಶ ಸಿಗ್ತದೆ ನನಗೆ, ಬರೀ 3ನೇ ಸಿನಿಮಾ.